ಎಲ್ರಿಗೂ ನಮಸ್ಕಾರ, ನಾನು ನವಾಜ್ ಮಾಡ್ತಿದ್ದೀನಿ. ಮೊನ್ನೆ ಶುಕ್ರವಾರ ದಿವಸನ ಬರಬೇಕಿತ್ತು, ಬಿಗ್ ಬಾಸ್ 2 ದಿವಸ ಫೈನಲ್ ಇತ್ತು, ಸೊ ಅದಕ್ಕೆ ಬಂದಾಗ ಬರೋಕ್ಕಾಗಿಲ್ಲ. ಇವತ್ತು ಹೆಂಗೋ ಶೋ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಯ್ತು, ಗೊತ್ತಾಗಿದ ತಕ್ಷಣ ಓಡ್ಕೊಂಡು ಹೊಡ್ಕೊಂಡು ಬಂದೆ. ಒಂದು ಮಾತು ಹೇಳ್ತೀನಿ, ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ ನಾನು ಎಲ್ಲರಿಗೂ, ನನ್ನ ಹಳೆ ಫ್ರೆಂಡ್ಸ್ಗೆ, ಅವ್ರಿಗೆ ಇವ್ರಿಗೆ, ಯಾರ್ಯಾರಿಗೆ ನಾನು ಬೇ ಒಂದು ದಿವಸ ಆಯಿತು ಮೀಟ್ ಆಗಿ, ಸ್ವಲ್ಪ ಅದು ಇದು ಕೆಲಸಗಳು ಅದು ಇದು ಮೀಟ್ ಆಗಿಲ್ಲ. ಮಚ್ಚ ಇವತ್ತೆಲ್ಲರೂ ಅರ್ಧ ಹತ್ರ ಬಂದ್ಬಿಡಿ, ಡೈರೆಕ್ಟ್ ಹೇಳ್ತೀನಿ ಅರ್ಧ ಹತ್ರ ಇವತ್ತೆಲ್ಲ ಬಂದ್ಬಿಡಿ ಈ ಸಿನಿಮಾಗೆ ಮತ್ತೆ ಒಂದ್ಸಲಿ ಹೋಗೋಣ. ಸೊ ಇವಾಗ ಹೇಳ್ತೀನಿ ಮಸ್ತ್ ಮಸ್ತ್ ಆಗಿ ನನ್ನ ಸ್ಟೈಲ್ ನಾವು ಹೋಗೋಣ. ನಿಮ್ಮ ಹೆಸರು ಪೃಥ್ವಿ ಶಾಮನೂರು. ಪೃಥ್ವಿ ಶಾಮನೂರು, ಹಾ. ಈ ಸಿನಿಮಾ ನೋಡಿದ್ರೆ ನಮ್ಮ ಕಾಲೇಜ್ ಡೇಸ್ ಮೆಮೊರೀಸ್ಗೆಲ್ಲ ಹೋಗ್ಬಿಡ್ತೀವಿ ನಾವು ಟೂರು. ಈ ಸಿನಿಮಾ ನೋಡಿದ್ರೆ ನಮ್ಮ ಕಾಲೇಜ್ ಡೇಸ್ ಮೆಮೊರೀಸ್ಗೆಲ್ಲ ಹೋಗ್ಬಿಡ್ತೀವಿ ನಾವು ಟೂರು. ಮಸ್ತಾಗಿ ಆಕ್ಟಿಂಗ್ ಮಾಡಿದ್ದೀರಾ ಪೃಥ್ವಿ ಶಾಮನೂರು, ಮಸ್ತಾಗಿ ಆಕ್ಟಿಂಗ್ ಮಾಡಿದ ಪೃಥ್ವಿ. ಒಂದ್ ಮಾತು ಹೇಳ್ತೀನಿ ಬೈ, ಕನ್ನಡಿಗಾರ ಇರೋದು ನಮ್ಗೆಲ್ಲ ಗರ್ವ. ನಾವೆಲ್ಲ ಇವಾಗ ಯಾರೇ ಥಿಯೇಟರ್ ಇಂದ ಆಚೆ ಬಂದಿದೀವಿ, ನಮ್ಗೆಲ್ಲ ಇರುತ್ತೆ ಗರ್ವ. ಯಾಕಂದ್ರೆ ಸೂಪರ್ ಹಿಟ್ ಸಿನಿಮಾ ಬಂದಿದೆ ಕನ್ನಡದಲ್ಲಿ, ಅದೇ ಪದವಿ ಪೂರ್ವ. ಸೂಪರ್ ಹಿಟ್ ಸಿನಿಮಾ. ಈ ಸಿನಿಮಾ ನೋಡ್ತಿದ್ರೆ ನಾವು ಎಲ್ಲೆಲ್ಲಿ ಹೊಡೆದಿದ್ದೀವಿ ಬಣ್ಣ, ನಮ್ಮ ಮೆಮೊರೀಸ್, ನಮ್ಮ ಕಾಲೇಜ್ ಲೈಫ್, ನಮ್ಮ ಸ್ಕೂಲ್ ಡೇಸ್, ಎಲ್ಲೆಲ್ಲಿ ಹೊಡೆದಿದ್ದೀವಿ ಅದೆಲ್ಲ ನೆನಪಾಗುತ್ತೆ ಬಣ್ಣ. ಈ ಸಿನಿಮಾ ನೋಡ್ತೀರಾ, ನಾವು ಹೊಡೆದಿರೋ ಎಲ್ಲ ನೆನಪಾಗುತ್ತೆ ನಮಗೆ ಬಣ್ಣ. ಈ ಸಿನಿಮಾ ರಿಯಲ್ ಹೀರೋ ಅವರೇ ಡೈರೆಕ್ಟ್ರು, ಹರಿಪ್ರಸಾದ್ ಹರಿಪ್ರಸಾದ್ ರಾಜಣ್ಣ, ಹರಿಪ್ರಸಾದ್ ಶಿವಣ್ಣ, ಹರಿಪ್ರಸಾದ್ ಜಯಣ್ಣ ಬೈ. ಒಂದ್ ಮಾತಿನ ಡೈರೆಕ್ಟರ್ಗೆ ಯಾಕೆ ರಿಯಲ್ ಹೀರೋ ಅಂತ ಅಂದ್ರೆ, ಅವರು ಸ್ವಲ್ಪ ಸೀನಿಯರ್ ಬಟ್ ಅದ್ ಇನ್ನ ಹೆಂಗ್ ನೆನಪಿದೆ ಅದ್ ನನಗೆ ಗೊತ್ತಿಲ್ಲ. ಬಟ್ ನಾವೇ 2-3 ವರ್ಷ ಆಯ್ತು ಕಾಲೇಜ್ ಮುಗಿಸಿ, ನಮ್ಗೆ ಎಲ್ಲ ಮರ್ತೋಗ್ಬಿಟ್ಟಿದೆ ಫ್ರೆಂಡ್ಸ್ ಅವ್ರು ಇವರೆಲ್ಲ. ಬಟ್ ಪ್ರತಿಯೊಂದು ಸೀನು, ಪ್ರತಿಯೊಂದು ಶಾರ್ಟ್, ನಮ್ಮ ಫ್ರೆಂಡ್ಶಿಪ್, ನಮ್ಮ ಹುಡುಗರದು, ನನಗೆ ಅಳು ಬರ್ತಿದೆ. ಎಂತೆಂತ ಹುಡುಗರು, ಎಂತೆಂತ ನಮ್ಮ ಮಚ್ಚಂದಿರನ್ನೆಲ್ಲ ನಾನು ಮಿಸ್ ಮಾಡ್ಕೊಂತಿದ್ದೀನಲ್ಲ ಇನ್ನ ಅಂತ ಅಂದ್ಬಿಟ್ಟು ಒಂದು ಇದೊಂದು ಹೇಳ್ತೀನಿ. ಸಮುದ್ರದಲ್ಲಿ ಇರುತ್ತೆ ಶಿಪ್ಪು, ಆದ್ರೆ ಈ ವರ್ಲ್ಡಲ್ಲೇ ದೊಡ್ಡದು ಎಲ್ಲದಕ್ಕೂ ಫ್ರೆಂಡ್ಶಿಪ್. ಮಾವು ನಾಸ್ತಿ ನಿಂತಾನೆ ಅಳಿಯ, ಮಾವು ನಾಸ್ತಿ ನಿಂತಾನೆ ಅಳಿಯ, ನಾವು ಸಾಯೋವರೆಗೂ ಜೀವಕ್ ಜೀವ ಕೊಡ್ತಾನೆ ಗೆಳೆಯ, ಜೀವಕ್ ಜೀವ ಕೊಡ್ತಾನೆ ಗೆಳೆಯ. ಒಂದ್ ಮಾರ ನೆನ್ಪಿಡ್ಕೊಳ್ಳಿ, ನಿಮ್ ಫ್ರೆಂಡ್ಸ್ ನ ಮಾತ್ರ ಬಿಡ್ಬೇಡಿ. ಆಫ್ಟರ್ ಲಾಂಗ್ ಟೈಮ್ ಒಂದು ಫ್ರೆಂಡ್ಸ್ ಎಲ್ಲಾರು ಕೂತ್ಕೊಂಡು ನೋಡುವಂತ ಸಿನಿಮಾ ಮತ್ತೊಂದ್ಸಲಿ ಬಂದ್ ಸೀರಿಯಸ್ ಆಗ್ಬೇಕು. ನಾನು ಇವತ್ ಮತ್ತೆ ಹೇಳ್ತಾ ಇದ್ದೀನಿ, ಯಾರ್ಯಾರು ಎಲ್ಲೆಲ್ಲಿ ಇದ್ದೀರೋ ಎಲ್ಲಾರು ಬೇಜಾರು ಮಾಡ್ಕೊಂಡಿದ್ರೆ ಸಾರಿ, ಯಾರ ಕಾಲ್ ರಿಸೀವ್ ಮಾಡಿಲ್ಲ ನಾನು ಎಲ್ಲಾರ್ಗು, ಎಲ್ಲಾರ ಮುಂದೆ ಸಾರಿ ಕೇಳ್ತಾ ಇದ್ದೀನಿ. ಎಲ್ಲಾರು ಬನ್ನಿ ಅರ್ಧ ಹತ್ರ, ಇವತ್ ಸಿಗೋಣ. ಅದ್ ಎಷ್ಟೊತ್ತಾಗುತ್ತೋ, ನೈಟ್ 2-3 ಗಂಟೆ ಆದ್ರೂ ಪರವಾಗಿಲ್ಲ, ಇವತ್ ನಿಮ್ ಜೊತೆನೆ ಇರ್ತೀನಿ. ಒಂದು ಪರ್ಫೆಕ್ಟ್ ಮೂವಿ ಕೊಟ್ಟಿದ್ದಾರೆ ಫ್ರೆಂಡ್ಶಿಪ್ ಬಗ್ಗೆ, ಫ್ರೆಂಡ್ಸ್ ಬಗ್ಗೆ ಹಾರ್ಟ್ ಟಚ್ ಆಗ್ಬಿಡುತ್ತೆ. ಮತ್ತೆ ಲಾಸ್ಟಿಂಗ್ ನಿಮ್ಗೆಲ್ಲರಿಗೂ ಬೇಜಾನ್ ಟ್ವಿಸ್ಟ್ಗಳಿರುತ್ತೆ. ಎಷ್ಟು ಜನ ಆಕ್ಟರ್ಸ್ ಇರೋದಿದ್ರಲ್ಲಿ ನಾನು ಇವ್ರದ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಫ್ರೆಂಡ್ಸ್ಗೆಲ್ಲಾರ್ದು ಗುಟ್ಟು. ಈ ಸಿನಿಮಾದಲ್ಲಿ ಡೈರೆಕ್ಟ್ರು ಎಲ್ಲಾರ್ಗೂ ತೋರಿಸಿದ್ದಾರೆ ಗುಟ್ಟು. ಈ ಸಿನಿಮಾ ಪ್ರೊಡ್ಯೂಸರ್ ಯೋಗರಾಜ್ ಭಟ್ಟು, ಸಿನಿಮಾ ಪ್ರೊಡ್ಯೂಸರ್ ಯೋಗರಾಜ್ ಭಟ್ಟು. ಫೈನಲ್ ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ಎಲ್ಲಾರು ಬಂದು ನೋಡುವಂತ ಸಿನಿಮಾ ಮತ್ತೆ ಬರ್ತಾ ಇದೀನಿ, ಮತ್ತೆ ನಾನು ಬರ್ತಾ ಇದ್ದೀನಿ ಫ್ರೆಂಡ್ಸ್ ಜೊತೆ. ಒಂದು ರೋಪ್ ಬಿಡ್ತೇ ತುಂಬಿಡುತ್ತೆ, ಅಷ್ಟು ಫ್ರೆಂಡ್ಸ್ ಜೊತೆ ಬರ್ತೀನಿ ನಾನು. ಬಂದ್ಬಿಟ್ಟು ನೋಡಿ ಬೈ, ಎಪಿಕ್ ಸಿನಿಮಾ. ಒಂದ್ ಮಾರ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಒಂದ್ ಮಾರ ನೆನ್ಪಿಟ್ಕೊಳ್ಳಿ, ದಿಸ್ ಸಿನಿಮಾ ವಿಲ್ ಕ್ರಿಯೇಟ್ ಯಾವ್ದಾವ್ದೋ ರೆಕಾರ್ಡ್ ಆಗಿರುತ್ತೆ, ಯಾವ್ದಾವ್ದೋ ಬ್ಲಾಕ್ ಬಸ್ಟರ್, ಎಮೋಷನಲ್ ಬ್ಲಾಕ್ ಬಸ್ಟರ್, ಸೀರಿಯಸ್ಲಿ ಬ್ಲಾಕ್ ಬಸ್ಟರ್. ಬಟ್ ಇದು ಮಾತ್ರ ಫ್ರೆಂಡ್ಶಿಪ್ ಬ್ಲಾಕ್ ಬಸ್ಟರ್ ಸಿನಿಮಾ. ಇದು ಸಿನಿಮಾ ಹೆಸರು ಫ್ರೆಂಡ್ಶಿಪ್ ಬ್ಲಾಕ್ ಬಸ್ಟರ್, ಇವತ್ತೇ ಗೊತ್ತಿಲ್ಲ ಟೈಟ್ಲ್ ಅದೇ. ಇವಾಗ ಪದವಿ ಪೂರ್ವ ಅಂದ್ರೆ ಫ್ರೆಂಡ್ಶಿಪ್ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಡೋದು ಅನ್ಬೇಕು ಎಲ್ಲಾರು. ಫ್ರೆಂಡ್ಶಿಪ್ ಬ್ಲಾಕ್ ಬಸ್ಟರ್ ಸಿನಿಮಾನ ಎಲ್ಲ ಬಂದು ನೋಡಿ, ಮಿಸ್ ಮಾಡ್ಕೋಬೇಡಿ, ಎಲ್ಲ ಥಿಯೇಟರ್ ಅಲ್ಲಿ ಬಂದು ನೋಡಿ, ಒಳ್ಳೆ ಸಿನಿಮಾ ಸೂಪರ್ ಆಗಿರುತ್ತೆ, ಎಲ್ಲ ಬಂದು ನೋಡಿ. ಜಯ ಕನ್ನಡ, ಜೈ ಹಿಂದ್, ಥ್ಯಾಂಕ್ ಯು, ಜೈ ಫ್ರೆಂಡ್ಶಿಪ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.